ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಹೆಸರು ಜೆಡಿಎಸ್ಗೆ ಗೆ ಎದುರಾಳಿಯಾಗಲು ಸಿದ್ದರಾದ ಸಂಸದರು ಸೈಲೆಂಟ್ ಕ್ಷೇತ್ರ ಈಗ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುತ್ತಿದೆ ಸಕ್ಕರೆ ನಾಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಾರು ಜೆಡಿಎಸ್ ಟಿಕೆಟ್ ಏನ್ ಘೋಷಣೆ ಆಗಿದೆ ಅದು ಬದಲಾಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಸರ್ಪ್ರೈಸ್ ಏನಲ್ಲ ಇದು ಆದ್ರೆ ಆ ಜಾಗಕ್ಕೆ ವಿಜಯಾನಂದ ಅವರೋ ರಾಮಚಂದ್ರ ಅವರೋ ಅಂತ ಆಯ್ತು ಈಗ ಕುಮಾರಸ್ವಾಮಿ ಹೆಸರು ಚಾಲ್ತಿ ಆಗಿದೆ ಕುಮಾರಸ್ವಾಮಿ ಅವರು ಹೆಸರಲ್ಲಿ ಈಗ ಮಂಡ್ಯ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಆಗಿದೆ ಯಾಕಂದ್ರೆ ಖರ್ಚು ವೆಚ್ಚ ತೋರ್ಸಕ್ಕೆ ಅಲ್ಲಿ ಅಕೌಂಟ್ ಇರಬೇಕು ಈ ಹಿನ್ನೆಲೆ ಈಗ ಅಲ್ಲೊಂದು ಅಕೌಂಟ್ ಓಪನ್ ಮಾಡಲಾಗಿದೆ ಜೊತೆಗೆ ಎಂ ಶ್ರೀನಿವಾಸ್ ಕೂಡ ಪಾಪ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ನನಗೆ ಬಿ ಫಾರ್ಮ್ ಎಷ್ಟು ಘೋಷಣೆ ಮಾಡಿದ್ರ ಬಿ ಫಾರ್ಮ್ ಕೊಡ್ತಾ ಇಲ್ಲ ಓಕೆ ನೀವೇ ಬನ್ನಿ ಕುಮಾರಣ್ಣ ನೀವೇ ಬನ್ನಿ ಕೊಡಿ ನೀವು ಇಲ್ಲ ನಾನು ಕುಮಾರಸ್ವಾಮಿ ಬರ್ಲಿಕ್ಕೆ ರೆಡಿ ಆಗವ್ರೆ ಇನ್ನು ಉಳಿದಂತ ಆಕಾಂಕ್ಷಿಗಳಿಗೆ ಕೊಡ್ತಾರೆ ಅಂದ್ರೆ ಅದು ಸೂಚನೆಗಳಿಲ್ಲ ಅವ್ರಿಗುನು ಈಗ ಎಂ ಶ್ರೀನಿವಾಸ್ ಅವ್ರಿಗೆ ಆಗ ಆಗಲ್ಲ ಕುಮಾರಣ್ಣ ಕರೀತಾರೆ ಅಂತ ಗೊತ್ತಾದ ತಕ್ಷಣ ಬಿ ಫಾರ್ಮ್ ಅವ್ರು ಕೊಟ್ಟಿಲ್ಲ ಅಂತ ಗೊತ್ತಾದ ತಕ್ಷಣ ಇವ್ರಿಗೆನಾರು ಸೂಚನೆ ಹೋಗಿದೆಯಾ ವಿಜಯಾನಂದ್ರಿಗೆ ಇಲ್ಲ ಇಲ್ಲ ರಾಮಚಂದ್ರ ಚಂದ್ರ ಅವ್ರ ಸೂಚನೆ ಹೋಗಿದ್ಯಾ ಇಲ್ಲ ಬಟ್ ಇಬ್ರು ರೆಡಿ ಮಾಡ್ಕೊಂಡು ಬಟ್ ಅಕೌಂಟ್ ಓಪನ್ ಅದೇ ಈಗೇನು ಸುಮ್ ಸಂಸದೆ ಸುಮಲತಾ ಹೇಳಿದ್ರು ವರಿಷ್ಠರು ಇನ್ನೂ ಮಾತಾಡಿಲ್ಲ ಕುಮಾರಸ್ವಾಮಿ ಅವರು ಬಂದರೆ ವರಿಷ್ಠರು ಸೂಚಿಸಿದರೆ ಅಂತ ಅಶೋಕ್ ಜೈರಾಮ್ ಸಮರ್ಥ ಅಭ್ಯರ್ಥಿ ಇದ್ದಾರೆ ನಮಗೆ ಅಶೋಕ್ ಜೈರಾಮ್ ಫೇಸ್ ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ಕುಮಾರಸ್ವಾಮಿ ವರ್ಸಸ್ ಎಸ್ ಟಿ ಜೈರಾಮ್ ಫ್ಯಾಮಿಲಿಯನ್ ಶುರು ಆಗುತ್ತೆ ಬಂದರ್ರೆ ಆ ದಾಳ ಉಳಿಸಕ್ಕೂ ಕೂಡ ಒಂದು ಟೀಮ್ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಎಸ್ ಟಿ ಜೈರಾಮ್ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ಅನ್ಯಾಯ ಆಗಿದೆ ಎಸ್ ಟಿ ಜೈರಾಮ್ ಕುಟುಂಬಕ್ಕೆ ಈ ಹಿನ್ನೆಲೆ ಎಸ್ ಟಿ ಜೈರಾಮ್ ಅಶೋಕ್ ಜೈರಾಮ್ ವರ್ಸಸ್ ಕುಮಾರಸ್ವಾಮಿ ಬೇಕಾದ್ರೆ ನಡೆದು ನಡೀಲಿ ಹಂಗೆ ಅದಕ್ಕೆ ನಾವು ರೆಡಿ ಇದೀವಿ ಅಂತ ಒಂದು ಒಂದು ತಂಡ ಹೇಳ್ತಾ ಇದೆ ಇಲ್ಲ ಸುಮಲತಾ ಅವರು ಹೇಳಿದ್ದಾರೆ ಈಗ ಅವರ ಆಪ್ತ ಅನಕೇರಿ ಶಶಿಕುಮಾರ್ ಇಲ್ಲ ನಾವು ಸಂಸದ ಒತ್ತಾಯ ಮಾಡಿದ್ದೀವಿ ಕುಮಾರಸ್ವಾಮಿ ಅವರು ಬಂದರೆ ಸಂಸದೆಯಲ್ಲಿ ನಾಮಿನೇಷನ್ ಆಗ್ತಾರೆ ಅಂತಾನೆ ಹೇಳ್ತಾರೆ ಕ್ಷಣ ಕ್ಷಣಕ್ಕೂ ಕುತೂಹಲ ತಿರುವನ ಮಂಡ್ಯ ಮಂಡ್ಯ ಇದುವರೆಗೂ ಸೈಲೆಂಟ್ ಆಗಿತ್ತು ಕಾಂಗ್ರೆಸ್ ಇಂದ ಗಣಿಗ ಬಿಜೆಪಿ ಬಿಜೆಪಿಯಿಂದ ಅಶೋಕ್ ಜೈರಾಮು ಜೆಡಿಎಸ್ ಇಂದ ಎಂ ಶ್ರೀನಿವಾಸ್ ಅಂತ ಇತ್ತು ಏನಿಲ್ಲ ಗುರು ನಡೀತದ್ ಮಾಮೂಲಿ ನಂಗಿತ್ತು ಯಾವಾಗ ಕುಮಾರಸ್ವಾಮಿ ಅವರು ಅವ್ರು ಹೇಳಿದ್ರೆ ಇಲ್ಲ ನಾನು ಹೋಗಲ್ಲ ಚನ್ನಪಟ್ಟಣ ಬಿಟ್ ಚನ್ನಪಟ್ಟಣ ಬಿಡಲ್ಲ ಅವ್ರು ಚನ್ನಪಟ್ಟಣ ಜೊತೆಗೆ ಮಂಡ್ಯ ಅಂತ ಚರ್ಚೆ ಇರೋದು

ಹಾಗಾಗಿ ಅಕೌಂಟ್ ಬೇರೆ ಓಪನ್ ಆಗೈತೆ ಕುಮಾರಸ್ವಾಮಿ ಅವರು ಮಂಡ್ಯ ಬರ್ತಾರೆ ಈಗ ಶಶಿಕುಮಾರ್ ಹೇಳ್ತವ್ರೆ ಇಲ್ಲ ಮತ್ತೆ ಅದೇ ಸ್ವಾಭಿಮಾನ ಹೊರಗಿನವರು ಮತ್ತೆ ಒಳಗಿನವರು ಅಂತ ಅದನ್ನ ಪಿಚ್ ಹಾಕ್ತವ್ರೆ ಸುಮಲತಾ ಕಡೆಯವರು ಆದ್ರೆ ಬಿಜೆಪಿಯ ಹೈಕಮಾಂಡ್ ಯಾವ ಮಟ್ಟಿಗೆ ಸೂಚನೆ ಕೊಡ್ತಾರೆ ಏನ್ ಕತೆ ರೆಡಿ ಮಾಡಿ ಇಟ್ಕ್ರೆ ಇವರು ನಾಮಪತ್ರ ಸಲ್ಲಿಕೆಗೆ ಬೇಕಾದಂತ ದಾಖಲಾತಿಗಳನ್ನ ಸುಮಲತಾ ಕಡೆಯವರು ರೆಡಿ ಮಾಡಿ ಇಟ್ಕತಾವ್ರೆ ಅವರದು ಒಂದು ಅಕೌಂಟ್ ಆಗೈತೆ ಚೆಕ್ ಮಾಡ್ಕಬೇಕು ಅಕೌಂಟ್ ಲ ಮಾರ್ಸ್ ಸರ್ ಅಂತ ಶಿಶು ಕುಮಾರ್ ಹೇಳಿದರು ಮಾರ್ಸ್ ಸರ್ ಅಂತ ಇಲ್ಲ ಅಶೋಕ್ ಜೈರಾಮ್ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಹ್ಮ್ ಹೌದು ಈಗಲೂ ಸುಮಲತಾ ಅವರು ಆಗ್ಲೇ ಒಂದ್ ಇದೆಯಲ್ಲ ಬಿಜೆಪಿ ಇಂದ ನಾಮಪತ್ರ ಸಲ್ಲಿಕೆ ಮಾಡಬೇಕಾದ್ರೆ ಅವರು ಸದಸ್ಯ ಸದಸ್ಯತನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ ಹೌದು ಯಾಕೆ ಅಂತಂದ್ರೆ ಅವರು ಸಂಸದರಾಗಿ ಆಯ್ಕೆ ಸೇರ್ಬೇಕಾಗಿತ್ತು ಇವೆಲ್ಲ ಚರ್ಚೆಗಳಿರುವ ಕಾರಣ ರಾಜೀನಾಮೆ ಇವೆಲ್ಲ ಕಥೆ ಇದೆ ನನ್ನ ಮಾಹಿತಿ ಪ್ರಕಾರ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿಯೋದು ಡೌಟ್ ಹೇಗೆ ಇವೆಲ್ಲ ಬೇಕು ಇನ್ನು ಒಂದು ವರ್ಷ ಸಂಸದ ಸ್ಥಾನ ಐತೆ ಮತ್ತು ಕುಮಾರಸ್ವಾಮಿ ಎದುರು ನಾನು ಎಲ್ ಎ ನಿಂತರೆ ಬಿಜೆಪಿಯಿಂದ ಸಾಧ್ಯ ಆಗತ್ತಾ ಅಂತ ನೋಡಬೇಕಲ್ಲ ಹೌದು ಮಂಡ್ಯ ಲೋಕಸಭಾ ಚುನಾವಣೆ ಟೈಮಲ್ಲಿ ತೊಂಬತ್ತೈದು ಸಾವಿರ ಸುಮಲತಾ ಅವರಿಗೆ ಅರವತ್ತೈದು ಸಾವಿರ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕಿದ್ದಾರೆ ಅಂದ್ರೆ ವರ್ಸಸ್ ಫೈಟ್ ಬಂದಾಗ ಜೆಡಿಎಸ್ ಕಿಂತನೆಸ್ಟ್ ಇರೋದು ಇದಾಗಿದೆ ಈ ಸರ್ ಕಾಂಗ್ರೆಸ್ ಯಾಕೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಷ್ಟು ಸುಮಲತಾ ಅವರು ಸಂಸತ್ ಚುನಾವಣೆನ ಸ್ವಾಭಿಮಾನಿಸಲ್ ಗೆದ್ದಷ್ಟು ಸುಲಭ ಅಲ್ಲ ಮಂಡ್ಯ ವಿಧಾನಸಭೆ ಕ್ಷೇತ್ರ ಅರವತ್ತೈದು ಸಾವಿರ ಜೆಡಿಎಸ್ ವೋಟು ತೊಂಬತ್ತೈದು ಸಾವಿರ ಸುಮಲತಾ ಅಂದ್ರೆ ಜೆಡಿಎಸ್ ಎಗನೆಸ್ಟ್ ವೋಟ್ ಎಲ್ಲ ಸುಮಲತಾ ಬೀಳ್ತು ಈಗ ಸುಮಲತಾ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಅದು ಕಷ್ಟ ಇದೆ ರಾಜೀನಾಮೆ ಕೊಟ್ಟು ಇವೆಲ್ಲ ರಿಸ್ ಅನ್ನೋದು ಕೂಡ ಸುಮಲತಾ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಆದ್ರೂ ಒಂದು ಕಿರ್ಲಿ ಅಂತ ವರಿಷ್ಠರು ಸೂಚಿಸಿದರೆ ವರಿಷ್ಠರು ಹೇಳಿದ್ದಾರೆ ಸುಮಲತಾ ಅವರು ಬಿಜೆಪಿ ಅಭ್ಯರ್ಥಿಯಾದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿಯಾದರೆ ಆದರೆ ಕಾಂಗ್ರೆಸ್ ಇಂದ ಗಣಿಕುಮಾರ್ ಗಣಿಗ ರವಿಕುಮಾರ್ ನಿಂತುಕೊಂಡರೆ ಗಣಿಗ ರವಿಕುಮಾರ್ ಹೇಳುದಲ್ಲ ಈ ವ್ಯತ್ಯಾಸ ಇರದೆ ಜೆಡಿಎಸ್ ಅದರ್ಸ್ಗೂ ಒಟ್ಟಾರೆ ಫೈಟ್ ಆದಾಗ ಮೂವತ್ ಸಾವಿರ ಮೂವತ್ ಸಾವಿರ ಜೆಡಿಎಸ್ ಗಿಂತ ಜಾಸ್ತಿ ಇದಾರೆ ಲೋಕಸಭೆಯಲ್ಲಿ ಬಟ್ ಇಲ್ಲೂ ಯಾಕೆಲ್ಲಾರ ಸಪೋರ್ಟ್ ಮಾಡ್ತಾರೆ ಸೋಮನಾಥ್ ಅವರು ಬಿಜೆಪಿ ಕ್ಯಾಂಡಿಟ್ ಆದ್ರೆ ಯಾಕೆ ಸಪೋರ್ಟ್ ಮಾಡ್ತಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅವರು ಯಾಕೆ ಸಪೋರ್ಟ್ ಮಾಡ್ತಾರೆ ಐಸಂಗ್ ಅವರು ಅವ್ರಿಗೂ ಗೊತ್ತಿದೆ ಅದು ಹಾಗಲ್ಲ ಇದು ಲೋಕಸಭೆ ಚುನಾವಣೆ ಮಾಡ್ದಂಗಲ್ಲ ಅಲ್ಲವೇ ಅಲ್ಲ ಜೆಡಿಎಸ್ ಪಕ್ಕಾ ವೋಟು ಅಂತ ಅರವತ್ತೈದು ಸಾವಿರ ಏನು ಬಿದ್ದಿತ್ತಲ್ಲ ಲೋಕಸಭೆಯಲ್ಲಿ ಅದು ಗಟ್ಟಿಯಾಗಿದೆ ಕುಮಾರ ಸ್ವಾಮಿ ಬಂದರೂ ಕಡಿಮೆ ಅಂದ್ರು ಅಷ್ಟು ಓಟ್ ಬೀಳುತ್ತೆ ಅರವತ್ತ ಸಾವಿರ ಅರವತ್ತು ಸಾವಿರ ಅರವತ್ತೈದು ಸಾವಿರ ಓಟ್ ತಗೋತಾರೆ ಕುಮಾರ ಸ್ವಾಮಿ ಅವ್ರು ಆಗುತ್ತೆ ಇದು ಈಝಿ ಅಲ್ಲ ಮಂಡ್ಯ ಮಹಾ ಯುದ್ಧ ಏನ್ ರೋಚಕ ಕಣ ಕ್ಷಣ ಕ್ಷಣಕ್ಕೂ ಆಗ್ತಾ ಇತ್ತಲ್ಲ ಇದು ಈಝಿ ಅಲ್ಲ ಸುಮಲತಾ ಅವರು ಮತ್ತೆ ಇಂಡಿಪೆಂಡೆಂಟ್ ಆಗಿ ಎಲ್ಲರ ಕ್ಯಾಂಡಿಡೇಟ್ ಆದರೆ ಹೌದು ಫೈಟ್ ಮಾಡಬಹುದು ಚಾನ್ಸ್ ಇದೆ ಹೌದು ಅರ್ಥ ಆಯ್ತಲ್ಲ ಕರೆಕ್ಟ್ ಸುಮಲತಾ ಅವರು ಎಲ್ಲರ ಅಭ್ಯರ್ಥಿ ಆದರೆ ಆಗ್ಲೂ ಕಾಂಗ್ರೆಸ್ ಅವ್ರ ಬಿಜೆಪಿ ಹಾಕ್ಬಾರ್ದು ಬಿಜೆಪಿಯವ್ರು ಹಾಕ್ಬಾರ್ದು ಅವೆಲ್ಲ ಆದಲ್ವಾ ಆಗಲ್ಲ ಒಂದ್ ಕಡೆ ಮೋದಿ ರೋಡ್ ಶೋ ಮಾಡಿರೋದ್ರಿಂದ ಮಂಡ್ಯ ಸಿಟಿಯಲ್ಲಿ ಮೋದಿ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಓಟ್ ಹಾಕ್ತಾರ ಹಿಂಗಲ್ಲ ಅಶೋಕ್ ಜೈರಾಮ್ ಅಶೋಕ್ ಜೈರಾಮ್ ಅವ್ರ ತಂದೆದು ಪಾರ್ಟಿ ಸೇರಿ ಒಂದು ಬಲ ಸ್ಟ್ರೆಂತ್ ಇದು ಮಾಡ್ಕೊಂಡಿದ್ರು ಸೊ ಈಗ ಕಡೆಗಳ ಸರ್ಕಸ್ ಗಳು ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ ಎಲ್ಲಕ್ಕೂ ಅಲ್ಲ ಅಶೋಕ್ ಜೈರಾಮ್ ಸ್ಟ್ರೆಂತ್ ಕುಮಾರಸ್ವಾಮಿ ನಿಂತಾರೆ ಸುಮಲತಾ ನಿಂತಾರೆ ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ ಎಲ್ಲ ಅದ್ ಹಂಗಾಗಲ್ಲ ಸುಮಲತಾ ಯಾವ ಪಾರ್ಟಿ ನಿಲ್ತಾರೆ ಇಂಡಿಪೆಂಡೆಂಟ್ ನಿಲ್ಬೇಕಾಗತ್ತೆ ಬಿಜೆಪಿ ನಿಲ್ಬೇಕು ರಾಜೀನಾಮೆ ಕೊಡ್ಬೇಕಾಗತ್ತೆ ಬಹಳಷ್ಟು ಗೊಂದಲ ಗದ್ದಲ ಆಯ್ತಿದೆ ಈಸಿ ಅಲ್ಲ ಇದು ಹೌದು ಅವ್ರಿಗೂ ಅಷ್ಟೇ ಒಳಗೆ ಕೆಳಕ ತರ್ತಾರೆ ಯಾವ್ದೇ ಕಾರಣಕ್ಕೂ ಕುಮಾರಸ್ವಾಮಿ ಬರಬಾರ್ದಪ್ಪ ಯಾವ್ದೇ ಕಾರಣಕ್ಕೂ ಕುಮಾರಸ್ವಾಮಿ ಬರಬಾರ್ದು ಬರಬಾರ್ದು ಒಂದ್ ಕಡೆ ಇನ್ನೊಂದ್ ಕಡೆ ನನ್ಗೆ ಹೇಳೋದ್ ಬೇಡ ಬಂದ್ಬಿಟ್ರೆ ಕಷ್ಟ ಇದೆ ಸುಮಲತಾ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಇದೆ ಏನ ಏನ್ ಈಜಿ ಏನಿಲ್ಲ ವೀಕ್ಷಕ್ರೆ ನಿಮ್ಮ ಪ್ರಕಾರ ಮಂಡ್ಯ ಕ್ಷೇತ್ರದ ಈ ರಣಕಣ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಮಂಡ್ಯ ಇಂಡಿಯಾದ ಸುಮಲತಾ ಅವರು ಸ್ಪರ್ಧೆ ಮಾಡಬೇಕಾ ಮಾಡಿದ್ರೆ ಕತೆ ಏನು ಕಾಂಗ್ರೆಸ್ ಏನಾಗತ್ತೆ ಬಿಜೆಪಿ ಏನ್ ಮಾಡುತ್ತೆ ಏನ್ ಲೆಕ್ಕಾಚಾರಗಳು ತಮ್ಮ ಅಭಿಪ್ರಾಯ ಈ ಹಿಂದೆ ಲೋಕಸಭಾ ಚುನಾವಣೆ ಆಯ್ತಲ್ಲ ನಿಖಿಲ್ ವರ್ಸಸ್ ಅದರ್ಸ್ ಎಲ್ಲ ಸೇರಿ ಹಂಗೇನಾರು ಆಗತ್ತ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಕಣ್ಣಿಟ್ಟ ವಾಪಸ್ಗಳಲ್ಲ ಆಗಲ್ಲ ಒಂದ್ ಒಂದ್ ಕೈ ಜಾಸ್ತಿ ಕುಮಾರಸ್ವಾಮಿಗೆ ತೂಗುತ್ತೆ ಹೌದು ಕುಮಾರಸ್ವಾಮಿ ಅವರು ಬರುವ ಬರ್ಲಾ ಅಂತ ಸ್ಪಷ್ಟವಾಗಿ ಹೇಳ್ತವ್ರ ಅಕೌಂಟ್ ಓಪನ್ ಮಾಡ್ಸವ್ರ ಅದೇ ಗೊಂದಲ ಅಲ್ವಾ ಹೌದು ಲೆಕ್ಕಾಚಾರ ಕನ್ಫ್ಯೂಷನ್ ಇಟ್ಬಿಟ್ಟವ್ ಮಂಡ್ಯ ಜನ ಎಲ್ಲಿ ಮುಂದಕ್ಕೆ ಹಾಕ್ತಾರೆ ಟಿಕೆಟ್ ಘೋಷಣೆ ಮಾಡಿ ಬಿ ಫಾರಂ ಮುಂದಕ್ಕೆ ಅಷ್ಟೇ ನಾಮಿನೇಷನ್ ಗಂಟೆ ಮೇಲೆ ಅಲ್ವಾ ಹೌದು ವೀಕ್ಷಕ್ರೆ ನಿಮ್ಮ ಪ್ರಕಾರ ಈ ಬಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕುಮಾರಸ್ವಾಮಿ ಅವ್ರು ನಿಂತ್ರೆ ಸುಮಲತಾ ಅವ್ರು ನಿಲ್ಬೇಕ ನಿಂತ್ರೆ ಏನ್ ಕತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ